ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಮುಂಜಾನೆ ವಂದನೆಗಳು. ವಾಲ್ಯೂಮ್ 6 ನೂತನ ಸೃಷ್ಟಿ, ಅಧ್ಯಾಯ 3, ಪುಟ 21. ಪುರಾತನ ಪಿತೃಗಳು ನಂತರದಲ್ಲಿ ಬರುತ್ತಾರೆ ಮತ್ತು ಪುನರುತ್ಥಾನದಲ್ಲಿ ಪರಿಪೂರ್ಣ ಮಾನವ ವ್ಯಕ್ತಿಗಳಂತೆ ಸಮರ್ಪಕ ಬಾಧ್ಯತೆಗೆ ಪ್ರವೇಶಿಸುತ್ತಾರೆ. ಮಹಾಸಮೂಹವು ನಂತರದ ಕ್ರಮದಲ್ಲಿದೆ ಮತ್ತು ಆತ್ಮಿಕ ಸಮತಲದಲ್ಲಿ ಪರಿಪೂರ್ಣಗೊಳ್ಳುತ್ತದೆ. ಎಲ್ಲದರಲ್ಲಿ ಕಡೆಯವರು ಗೋರ್ಷನ್ ವರ್ಗದವರು. ಇವರು ಧರ್ಮಯುಗದಲ್ಲಿ ಬೋಧನೆ ಪಡೆದವರು, ಉದ್ಧರಿಸಲ್ಪಟ್ಟವರು ಮತ್ತು ಪರೀಕ್ಷೆಗೊಳಪಟ್ಟವರು. ಇವರು ಆ ಕ್ರಮೇಣವಾದ ಪುನರುತ್ಥಾನದ ಮೂಲಕ ಅಥವಾ ಸತ್ತವರನ್ನು ಎಬ್ಬಿಸುವುದರಲ್ಲಿ ಬಾಧ್ಯತೆಯನ್ನು ಪ್ರವೇಶಿಸುವರು ಮತ್ತು ಧರ್ಮಯುಗದ ಅಂತ್ಯದಲ್ಲಿ ಇದನ್ನು ಪೂರ್ಣವಾಗಿ ಗಳಿಸಿಕೊಳ್ಳುವರು. ಮರಣ ಪರ್ಯಂತ ಪ್ರತಿಷ್ಠೆಗೊಳ್ಳುವ ನಂಬಿಗಸ್ತರು ಮಾತ್ರವೇ ಪವಿತ್ರಾತ್ಮನಿಂದ ಹುಟ್ಟಿದವರು, ಪಡೆದುಕೊಂಡವರು ಮತ್ತು ಮಹಾಯಾಜಕನ ಕುಟುಂಬದ ಸದಸ್ಯರು ಎಂದು ಎಣಿಸಲ್ಪಟ್ಟಿರುವವರು ಆಗಿರುವುದರಿಂದ ಅದರಂತೆ ನಮೂನೆಗಳು ನಿರೂಪಣೆಗೊಂಡಿವೆ. ಸಾಮಾನ್ಯವಾಗಿ ಲೇವಿಯರು ಪವಿತ್ರಾತ್ಮ ಸಂಕೇತವಾದ ಅಭಿಷೇಕ ತೈಲವನ್ನು ಪಡೆದುಕೊಳ್ಳುವುದಿಲ್ಲ, ಬದಲಾಗಿ ತಮ್ಮನ್ನೇ ಬಲಿಯಾಗಿ ಅರ್ಪಿಸಿಕೊಂಡ ಯಾಜಕರುಗಳು ಪಡೆಕೊಳ್ಳುತ್ತಾರೆ. ಇವರೆಲ್ಲರೂ ರಕ್ತ ಮಿಶ್ರಿತ ತೈಲದ ಮೂಲಕ ಪ್ರೋಕ್ಷಿಸಲ್ಪಡುತ್ತಾರೆ. ಇದು ಕ್ರಿಸ್ತನ ಸದಸ್ಯರಿಗೆ ದಯಪಾಲಿಸಲಾಗಿರುವ ಪವಿತ್ರಾತ್ಮ ವ್ರತಧಾರಿಯ ಪವಿತ್ರತೆಯಿಂದ ಮಾತ್ರವೇ ಎಂದು ತೋರಿಸುತ್ತದೆ. ಒಂದು, ಅವರ ಪರವಾಗಿ ಮತ್ತು ಅವರ ನೀತಿ ನಿರ್ಣಯಕ್ಕಾಗಿ ಕ್ರಿಸ್ತನ ಸಮರ್ಪಣೆಯು. ಎರಡು, ಕ್ರಿಸ್ತನೊಂದಿಗೆ ಮತ್ತು ಆತನ ತ್ಯಾಗದಲ್ಲಿ ಸಮಭಾಗಿಗಳಾಗಿ, ಅಂದರೆ ಆತನ ಸೇವೆಯಲ್ಲಿ ತಮ್ಮ ಪ್ರಾಣವನ್ನು ಅರ್ಪಿಸುವುದು ಅವರ ಪ್ರತಿಜ್ಞೆಯಾಗಿದೆ. ವಿಮೋಚನಾ ಕಾಂಡ 29:21. ಯಾಜಕ ಪ್ರತಿಷ್ಠೆಯನ್ನು ಬೇರೆಯದಾದ ಸಂಗತಿಯೇ ಆಗಿದೆ. ಇದು ಆಯ್ಕೆಗೊಂಡ ಸಭೆಯ ಏಕತೆ ಮತ್ತು ಐಕ್ಯಮತ್ಯವನ್ನು ಪ್ರತಿನಿಧಿಸುತ್ತದೆ. ಇದಕ್ಕೋಸ್ಕರವಾಗಿ ಅಭಿಷೇಕವು ಮಹಾಯಾಜಕನಾಗಿ ಕಾರ್ಯನಿರ್ವಹಿಸುವವನ ಮೇಲೆಯಷ್ಟೇ ಬರುತ್ತದೆ. ಮೊಟ್ಟ ಮೊದಲಲ್ಲಿ ಆರುಣನ ಮೇಲೆ ಮಾತ್ರ, ನಂತರದಲ್ಲಿ ಮಹಾಯಾಜಕನ ಸ್ಥಾನಕ್ಕೆ ಉತ್ತರಾಧಿಕಾರಿಗಳಾದ ಆತನ ಪ್ರತಿಯೊಬ್ಬ ಮಕ್ಕಳ ಮೇಲೆ, ಆಗ ಅವರು ನನ್ನ ಯಾಜಕರಾಗಿರುವವರು. ವಿಮೋಚನಾ ಕಾಂಡ 28:41 ಮತ್ತು 40:13-15. ನಮ್ಮ ಕರ್ತನಾದ ಕ್ರಿಸ್ತ ಯೇಸುವು ಆತನ ದೇಹವಾದ ಸಭೆಯ ಶಿರಸ್ಸಾಗಿದ್ದು, ಪರಮಾನಂದ ತೈಲ ಪವಿತ್ರಾತ್ಮದಿಂದ ಆತನ ಸಂಗಡಿಗರ, ಅಂದರೆ ಜೊತೆ ವಾರಸುದಾರರು ಅಥವಾ ರಾಜವಂಶ ಯಾಜಕತ್ವ ಅಧೀನ ಸದಸ್ಯರುಗಳ ಮೇಲೆ ಅಭಿಷೇಕ ಹೊಂದಿದನು. ಇದೆಲ್ಲವೂ ಆತನ ಮೇಲೆ ಸುರಿಸಲ್ಪಟ್ಟಿತು ಮತ್ತು ಆತನ ಸಂಪೂರ್ಣತೆ ಸಮೃದ್ಧಿಯಿಂದಾಗಿ ಕೃಪೆಯ ಮೇಲೆ ಕೃಪೆಯನ್ನು ನಾವು ಹೊಂದಿದ್ದೆವು. ನಾವು ಕ್ಷಮಾಪಣೆ ಹೊಂದಿ ಆತನ ಯಜ್ಞದ ಅರ್ಹತೆಯ ಮೇರೆಗೆ ನೀತಿ ನಿರ್ಣಯ ಪಡೆದುಕೊಂಡಿದ್ದು ಹೇಳಲಶಕ್ಯವಾದ ಕೊಡುಗೆಯಾಗಿದೆ. ಈಗ ನಾವು ಆತನ ರಾಜ್ಯದ ಜೊತೆ ವಾರಸುದಾರರಾಗಿ ಕರೆಯಲ್ಪಟ್ಟದ್ದು ಮತ್ತು ನಮ್ಮ ದೀಕ್ಷೆಯು ಆತನ ರಕ್ತದ ಮತ್ತು ತೈಲದ ಪ್ರೋಕ್ಷಣೆಯ ಮೂಲಕವಾಗಿ ಮುದ್ರೆ ಒತ್ತಲ್ಪಟ್ಟು ನಾವು ನಮ್ಮ ಶಿರಸಾದ ಕ್ರಿಸ್ತನಡಿಯಲ್ಲಿ ಅಭಿಷೇಕಿಸಲ್ಪಟ್ಟಿರುವುದು ನಮ್ಮ ನಂಬಿಕೆಗೂ ಮೀರಿದ ಸಂಗತಿಯಾಗಿದೆ. ಪ್ರವಾದಿಯಾದ ದಾವಿದನು ಈ ಅಭಿಷೇಕದ ಬಗ್ಗೆ ಮತ್ತು ಯಾವ ರೀತಿಯಲ್ಲಿ ಇವೆಲ್ಲವೂ ನಮ್ಮ ತಲೆಯಾಗಿರುವ ಕ್ರಿಸ್ತನ ಮೇಲೆ ಸುರಿಸಲ್ಪಟ್ಟು ಈತನಿಂದ ನಮಗೆ ಹರಿಯುತ್ತೆಂದು ನಮಗೆ ಬರಹ ಚಿತ್ರಣವೊಂದನ್ನು ಒದಗಿಸುವಂತೆ ಪವಿತ್ರಾತ್ಮನ ಆತನಿಗೆ ಮಾರ್ಗದರ್ಶನ ಮಾಡಿದ್ದಾನೆ. ಕೀರ್ತನೆ 133:1-3, 45:7, ಲೂಕ 4:18. ಸಭೆಯ ಸದಸ್ಯರುಗಳು ಸಹೋದರರಾಗಿದ್ದು ಅವರ ಆತ್ಮಗಳು ಅವರನ್ನು ಅನ್ಯೋನ್ಯತೆಯಲ್ಲಿ ನೆಲೆಗೊಂಡಿರುವಂತೆ ಪ್ರಚೋದಿಸುತ್ತದೆ. ಶಿರಸ್ಸಿನೊಂದಿಗೆ ಒಂದಾಗಿರುವವರೆಲ್ಲರೂ ಆತನ ದೇಹದ ಸಂಗಾತಿಗಳೊಂದಿಗೆ ಸಹಾನುಭೂತಿ ಉಳ್ಳವರಾಗಿರಬೇಕು. ಆಗ ಮಾತ್ರವೇ ಅವರ ಪವಿತ್ರಾತ್ಮನ ಅಭಿಷೇಕವನ್ನು ಸಮ ಪ್ರಮಾಣದಲ್ಲಿ ಪಡೆದುಕೊಳ್ಳುವರು. ಈ ಪವಿತ್ರವಾದ ಅಭಿಷೇಕತೆಯಲ್ಲೂ ಪವಿತ್ರಾತ್ಮನನ್ನು ಮತ್ತು ದೇವರ ರಾಜವಂಶ ಯಾಜಕತ್ವದ ಮತ್ತು ನೂತನ ಸೃಷ್ಟಿಯ ಉಮೇದುವಾರರಿಗೆ ಒದಗಿಸುವ ಜ್ಞಾನದ ಪ್ರಕಾಶವನ್ನು ಪ್ರತಿನಿಧಿಸುತ್ತದೆ. ಇವರಲ್ಲಿ ಪ್ರತಿಯೊಬ್ಬರೂ ಈಗಾಗಲೇ ತೋರಿಸಿರುವಂತೆ ಪವಿತ್ರಾತ್ಮದಿಂದ ಮುದ್ರಿಸಲ್ಪಟ್ಟಿದ್ದಾರೆ ಅಥವಾ ಗುರುತಿಸಲ್ಪಟ್ಟಿದ್ದಾರೆ. ಈ ರೀತಿಯಾಗಿ ನೂತನ ಸೃಷ್ಟಿಯ ಭಾವಿ ಸದಸ್ಯರುಗಳಾಗಿ ಗುರುತಿಸಲ್ಪಟ್ಟಿರುವವರೆಲ್ಲರೂ ಕರ್ತನಿಂದ ನಾನು ಈ ಲೋಕದವನಾಗಿರುವ ಪ್ರಕಾರ ಇವರು ಈ ಲೋಕದವರಲ್ಲ, ನಾನು ಈ ಲೋಕದಲ್ಲವನಾದರನಾಗಿರುವ ಪ್ರಕಾರ ಇವರು ಈ ಲೋಕದವರಲ್ಲ. ಯೋಹಾನ 17:16, ನಾನು ನಿಮ್ಮನ್ನು ಈ ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿದ್ದೇನೆ ಮತ್ತು ಅಭಿಷೇಕಿಸಿದ್ದೇನೆ, ನೀವು ಹೊರಟು ಹೋಗಿ ಫಲ ಕೊಡುವರಾಗಿರಬೇಕೆಂತಲೂ, ನೀವು ಕೊಡುವ ಫಲವು ನಿಲ್ಲುವಂಥದ್ದಾಗಿರಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಯೋಹಾನ 15:16, ಮತ್ತು ನೀವು ಲೋಕದ ಕಡೆಯವರಲ್ಲವೆಂದು ಇರುವುದರಿಂದಲೂ ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ. ಯೋಹಾನ 15:19 ಎಂಬ ಭರವಸೆಯ ಮಾತುಗಳನ್ನು ಹೊಂದುವರಾಗಿದ್ದೇವೆ. ನಿಮ್ಮನ್ನು ಮತ್ತು ನೀವು ಲೋಕದ ಕಡೆಯವರಲ್ಲೆಂದು ಇರುವುದರಿಂದ ನಾನು ನಿಮ್ಮನ್ನು ಲೋಕದೊಳಗಿದ ಆರಿಸಿ ತೆಗೆದುಕೊಂಡಿರುವುದರಿಂದ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ. ಯೋಹಾನ 15:19 ಎಂಬ ಭರವಸೆಯ ಮಾತುಗಳು ಹೊಂದುವವರಾಗಿದ್ದೇವೆ. ಪವಿತ್ರಪಡಿಸುವಿಕೆಯು ಈ ಗುರುತನ್ನು ಈ ಲೋಕದವರು ಸ್ವಲ್ಪ ಮಟ್ಟಿಗೆ ಗ್ರಹಿಸುವರಾದರೂ ನಾವು ಈ ಲೋಕದ ಮೆಚ್ಚುಗೆ ಅಥವಾ ಒಪ್ಪಿಗೆಯನ್ನು ಇದರಿಂದ ನಿರೀಕ್ಷಿಸಲಾಗದು.
ಆದರೆ ನಿಜವಾಗಿ ಹೇಳುವುದಾದರೆ ನೂತನ ಸೃಷ್ಟಿಯ ಮೇಲೆ ಪವಿತ್ರಾತ್ಮನ ಈ ಕುರುಹುಗಳನ್ನು ಅವರು ಪರಿಗಣಿಸುವರಾದರೂ ಅದನ್ನು ಬಲಹೀನತೆಯ ಪೌರುಷವಿಲ್ಲದ ನಿದರ್ಶನವೆಂದುಕೊಳ್ಳುವರು. ಈ ಪ್ರಪಂಚವು ಅದು ಹೆಸರಿಸುವ ಸದೃಢ ಮತ್ತು ಪರಿಶ್ರಮದ ಜೀವಿತವನ್ನು ಮೆಚ್ಚಿಕೊಳ್ಳುತ್ತದೆ ಮತ್ತು ಒಪ್ಪಿಕೊಳ್ಳುತ್ತದೆ ಹೊರತು ಹೆಚ್ಚು ನೀತಿಯುತವಾದದ್ದನ್ನಲ್ಲ. ಈ ಲೋಕವು ಆತನ ಅನುಯಾಯಿಗಳನ್ನು ಯಾಕೆ ಮೆಚ್ಚಿಸುವುದಿಲ್ಲವೆಂದು ಕರ್ತನು ತಾನೇ ವಿವರಿಸುವನಾಗಿದ್ದಾನೆ. ಯಾಕೆಂದರೆ ಅಂಧಕಾರವು ಬೆಳಕನ್ನು ದ್ವೇಷಿಸುತ್ತದೆ, ಯಾಕೆಂದರೆ ರಾಜವಂಶ ಯಾಜಕತ್ವದ ಆಲೋಚನೆ ಮತ್ತು ಮಾತು. ದೇವರು ಈ ವಾಕ್ಯವನ್ನು